ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಬಿ ಟಿ ಸಿ ಒಂದು ನೇಮಕಾತಿ ಏನು ನಿರ್ವಾಹಕರ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿತ್ತು ಕಳೆದ ಒಂದು ಏಪ್ರಿಲ್ ತಿಂಗಳಲ್ಲಿ ನೀವು ನೋಡಿರ್ತೀರ ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಒಟ್ಟು ಎರಡು ನೂರ ಹದಿನಾಲ್ಕು ಹುದ್ದೆಗಳಿಗೆ ಈ ಒಂದು ನೋಟಿಫಿಕೇಷನ್ ಆಗಿತ್ತು ಸೊ ಈ ಒಂದು ನೋಟಿಫಿಕೇಷನ್ ಪ್ರಕಾರ ಈಗ ಆಲ್ರೆಡಿ ಪರೀಕ್ಷೆ ನಡೆದಿದ್ದು ಪರೀಕ್ಷೆ ನಡೆದು ಆಯ್ಕೆ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದೆ ಸೊ ಇದರಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ ಪಿ ಯು ಸಿ ಅಂಕಗಳನ್ನು ಕನ್ಸಿಡರ್ ಮಾಡಲಾಗುತ್ತೆ ಒನ್ ಒನ್ ಫಿಫ್ತ್ ಆಫ್ ಏನು ಅರ್ಹತಾ ಪಟ್ಟಿಯನ್ನು ಬಿಡ್ತಾರೆ ಒನ್ ರೇಷು ಫೈ ಸೊ ಅದಕ್ಕೆ ಪಿ ಯು ಅಂಕಗಳನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಸೊ ಈ ಸಂಬಂಧಪಟ್ಟ ಹಾಗೆ ಈಗ ಹಲವಾರು ಜನ ಅಭ್ಯರ್ಥಿಗಳಿಂದ ಬರ್ತಾ ಬಂದಿರುವಂಥ ದೂರ ಏನು ಅಂತಂದರೆ ಈ ಒಂದು ಎಚ್ ಕೆ ಬಿ ಎಮ್ ಟಿ ಸಿ ನೇಮಕಾತಿಯಲ್ಲಿ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಹಲವಾರು ಜನ ಪಿ ಯು ಸಿ ಅಂಕಗಳದ್ದು ಒಂದು ಬದಲಾವಣೆ ಇದೆ ಅಂದರೆ ಅವರು ತೆಗೆದುಕೊಂಡಿರೋ ಅಂಕನೇ ಬೇರೆ ಬಟ್ ಅಲ್ಲಿ ಬಂದಿರುವಂಥ ಪ್ರಕಟವಾಗಿರುವಂಥ ಅಂಕಗಳೇ ಬೇರೆ ಅಂತ ಸೊ ಯಾರ್ಯಾರ್ದು ಏನೇನು ಲಿಸ್ಟಲ್ಲಿ ಏನೇನು ಮಾಹಿತಿ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಈಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಈ ಒಂದು ಒನ್ ರೇಷೋ ಫೈಲ್ ಲಿಸ್ಟು ಬಿ ಎಮ್ ಟಿ ಸಿದು ಸೊ ಇಲ್ಲಿ ಯಾವ್ಯಾವ ಕ್ರಮ ಸಂಖ್ಯೆಗಳ ಒಂದು ಯಾರ್ಯಾರ ಅಭ್ಯರ್ಥಿಗಳದು ಅಂಕಗಳು ಒಂಚೂರು ಬದಲಾವಣೆ ಆಗಿದೆ ಅನ್ನೋದು ಇಲ್ಲಿ ಡೀಟೇಲ್ಸ್ ಆಗಿ ನಮಗೆ ಒಬ್ಬ ಅಭ್ಯರ್ಥಿಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಏನಾದರೂ ಅಕ್ರಮ ನಡೆದಿದೆ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ತೆಗೆದುಕೊಳ್ಳೇಬೇಕಾಗುತ್ತೆ ಸೊ ಯಾಕೆ ಅಂತಂದರೆ ಈ ಒಂದು ಅಭ್ಯರ್ಥಿಗಳ ಒಂದು ಅಂಕಗಳನ್ನು ನಾವು ನೋಡ್ತಾ ಹೋದರೆ ಅಲ್ಲಿ ಬಿ ಎಮ್ ಟಿ ಸಿಯಲ್ಲಿ ಅವರು ತೆಗೆದುಕೊಂಡಿರುವಂಥ ಸ್ಕೋರು ಮತ್ತು ಅವರಲ್ಲಿ ಫೈನಲ್ ಅಂಕಪಟ್ಟಿ ಅಂದರೆ ಆಯ್ಕೆ ಪಟ್ಟಿಯಲ್ಲಿ ಬಂದಿರುವಂಥ ಸ್ಕೋರ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ನೋಡ್ತಾ ಇರ್ಬೋದು ಇಲ್ಲಿ ನೀವು ಅವ್ರದ್ದು ಫಿಫ್ಟಿ ಫೈವ್ ಪರ್ಸೆಂಟೇಜ್ ಇದ್ದರೆ ಬಟ್ ಅಲ್ಲಿ ಸಿಕ್ಸ್ಟಿ ಸಿಕ್ಸ್ ಬಂದಿದೆ ಈ ರೀತಿ ಅಂಕಗಳು ವ್ಯತ್ಯಾಸ ಅಂಕದ ಶೇಕಡವಾರು ಅಂಕದಲ್ಲಿ ವ್ಯತ್ಯಾಸ ಕಂಡು ಬಂದಿದೆ ಸೊ ಇದು ಕೂಡ ನೇಮಕಾತಿಯಲ್ಲಿ ಏನಾದರೂ ಅಕ್ರಮ ನಡೆದಿರಬಹುದಾ ಅನ್ನೋ ಒಂದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಸೊ ಈ ಬಗ್ಗೆ ಈಗ ಆಲ್ರೆಡಿ ಸಂಘಟನೆ ಗಮನಕ್ಕೆ ಈ ಮಾಹಿತಿ ಬಂದಿದ್ದು ಇದರ ಬಗ್ಗೆ ಕೂಲಂಕುಷವಾಗಿ ಆ ವಿಚಾರಣೆಯನ್ನು ಒಂದು ಮಾಹಿತಿಯನ್ನು ತೆಗೆದುಕೊಂಡು ವಿಚಾರಿಸಿ ಆ ನಂತರ ಈ ಬಗ್ಗೆ ಒಂದು ಸ್ಪಷ್ಟನೆ ಬರುತ್ತೆ ಆ್ಯಂಡ್ ಇನ್ನೂ ನಾಲೆಜ್ಗೆ ಇದು ಲಿಸ್ಟು ಪ್ರಕಟ ಆಗೋದಿದೆ ಸೊ ಈ ಒಂದು ಪಿ ಯು ಸಿ ಅಂಕಗಳು ಬೇಡ ಅಂತಲೇ ಈಗ ಹಲವಾರು ನೇಮಕಾತಿ ಪರೀಕ್ಷೆಗಳಲ್ಲಿ ಪಿ ಯು ಸಿ ಅಂಕಗಳನ್ನು ಕೈಬಿಡಲಾಗಿದೆ ವಿಶೇಷವಾಗಿ ವಿ ಎ ಪರೀಕ್ಷೆಯಲ್ಲಿ ಕೂಡ ಅಂಕಗಳನ್ನು ಕೈಬಿಟ್ಟಿದ್ದಾರೆ ಸೊ ಹಲವಾರು ಪರೀಕ್ಷೆಗಳು ಕೂಡ ಪಿ ಯು ಸಿ ಎಸ್ ಎಲ್ ಸಿಯನ್ನು ಕನ್ಸಿಡರ್ ಮಾಡೋದನ್ನು ನಿಲ್ಲಿಸಿದೆ ಬಟ್ ಇಲ್ಲಿ ಬಿ ಎಮ್ ಟಿ ಸಿಯಲ್ಲಿ ಇದು ಈಗ ಸದ್ಯಕ್ಕಿದೆ ಬಟ್ ಈ ಒಂದು ನೇಮಕಾತಿಯಲ್ಲೂ ಕೂಡ ಈ ರೀತಿ ಏನಾದರೂ ಅಕ್ರಮ ಆಗಿರಬಹುದು ಅನ್ನೋ ಸಂಶಯ ಅಭ್ಯರ್ಥಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ಈ ಬಗ್ಗೆ ಮಾಹಿತಿ ಸಿಕ್ಕಿರೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಖಚಿತ ಮಾಹಿತಿಯನ್ನು ತೆಗೆದುಕೊಂಡು ನಂತರ ಈ ಬಗ್ಗೆ ಒಂದು ಇನ್ನೊಂದು ಅಪ್ಡೇಟ್ ವಿಡಿಯೋವನ್ನು ಮಾಡ್ತೀನಿ ಸೊ ಅಲ್ಲಿವರೆಗೂ ನಿರೀಕ್ಷಿಸಿ ಆ್ಯಂಡ್ ಯಾರ್ಯಾರೆಲ್ಲ ಬಿ ಎಮ್ ಟಿ ಸಿ ಪರೀಕ್ಷೆಯನ್ನು ಬರೆದಿದ್ದರ ನಿಮಗೂ ಕೂಡ ಈ ಪರೀಕ್ಷೆಯಲ್ಲಿ ಏನಾದರೂ ಸಂಶಯ ಬರುವಂಥ ವಿಷಯ ಇದ್ದರೆ ದಯವಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು